ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ಹೋಳಿಗೆ ರೆಸಿಪಿ ಮಾಡಿ ತೋರ್ಸಕ್ಕೇನಿ ಭಾರಿ ಮಸ್ತ್ ಆಗ್ತವೆ ಹೋಳಿ ಹುಣ್ಣಿಮೆಯ ದಿನ ನೀವು ಈ ಥರ ಹೋಳಿಗೆ ಮಾಡ್ಕೊಂಡು ತಿನ್ರಿ ಅದ್ರ ಜೊತೆಗ ಯುಗಾದಿ ಹಬ್ಬನೂ ಹತ್ತಿರ ಬಂತು ಹೋಳಿ ಹುಣಿಮೆ ಯುಗಾದಿ ಹಬ್ಬಕ್ಕೆ ನಾವು ಈ ಥರ ಹೋಳಿಗೆ ಮಾಡಿ ಕೊಟ್ಟರೆ ಎಲ್ಲರೂ ಇಷ್ಟಪಟ್ಟು ಖುಷಿಯಾಗಿ ತಿಂತಾರ ಈ ಹೋಳ್ಗಿನ ಯಾವ ಥರ ನಾವು ಸ್ಮೂತಾಗಿ ಮಾಡ್ಕೋಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಾಗ ತೋರಿಸ್ತೀನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಯಾವ ಥರ ಮಾಡ್ತೀವಿ ಬೇಳೆ ಹೋಳಿಗೆ ಅನ್ನೋದನ್ನ ಬರ್ರಿ ಮಾಡೋಣ್ರಿ ತಡ ಮಾಡೋದು ಬೇಡ ಅದಕ್ಕೂ ಮುಂಚೆ ಹೊಸದಾಗಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡಕತ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಅಷ್ಟೇ ಅಲ್ಲ ಗಂಟಿ ಚಿತ್ರ ಬರ್ತೈತಿ ಅದನ್ನು ಪ್ರೆಸ್ ಮಾಡಿದ್ರೆ ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ಎಲ್ಲ ವಿಡಿಯೋಸು ನಿಮ್ಗೆ ಮೊದಲ ಬಂದು ಮುಟ್ತಾವೆ ಆವಾಗ ನೀವು ಮೊದಲ ನೋಡ್ಬೋದು ಎಲ್ಲರ್ಗಿಂತ ಮೊದಲ ನೋಡ್ಬೋದು ಭಾರಿ ಮಸ್ತ್ ಆಗ್ತವೆ ಈ ಹೋಳಿಗೆ ಯಾವ ಥರ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಾಗ ನಾನು ತೋರಿಸ್ಕೊಡ್ತೀನಿ ಮತ್ತು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋರಿಗೆ ಸಪೋರ್ಟ್ ಮಾಡೋರಿಗೆ ಭಾಳ ಭಾಳ ಧನ್ಯವಾದಗಳು ರೀ ಇದೇ ಥರ ನಿಮ್ಮ ಸಪೋರ್ಟು ಯಾವಾಗಲೂ ಇರಲಿ ಅಂತ ನಿಮ್ಮಲ್ಲಿ ನಾನು ಕೇಳ್ತಾ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ತಡ ಮಾಡೋದು ಬೇಡ ಭಾಳ ಸ್ಮೂತಾಗಿ ಬರ್ತಾವೆ ನಾನು ಯಾವ ಥರ ಮಾಡೀನಿ ಅದೇ ಥರ ನೀವು ಮಾಡಿ ಒಂದು ಸಾರಿ ಟ್ರೈ ಮಾಡಿ ಎನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ ಮೊದಲು ಒಂದು ಕುಕ್ಕರ್ ತೊಗೊಂಡಿನಿ ಅದಕ್ಕಿಂತ ಮೊದ್ಲು ನಾನು ಒಂದು ಬಟ್ಲ ಮೂರು ಮೂರ್ನಾಲ್ಕು ಸಾರಿ ತೊಳ್ಕೊಂಡು ಬೇರೆ ನೀರನ್ನ ಹಾಕಿ ಒಂದು ಗಂಟೆ ಕಾಲ ನೆನಕಿಟ್ಟಿದ್ದೆ ಈ ಥರ ಇಡೋದ್ರಿಂದ ಬೇಗನೆ ಬೇಯ್ತವು ಬೇಳೆ ಮತ್ತು ಭಾರಿ ಮೆತ್ತಗಾಗ್ತವು ಬೇಗ ಹೀಗಾಗಿ ಈ ಥರ ನೀವು ನೆನಕಿಡ್ಬೇಕಾಗ್ತತಿ ಒನ್ ಅವರು ಆಮೇಲೆ ಅದ ನೀರು ಸಮೇತನ ನಾನು ಅಂದ್ರೆ ನೆನಕಿಟ್ಟಿದ್ನಲ್ಲ ಆ ನೀರು ಸಮೇತನ ನಾನು ಬೇಳೆನ ಕುಕ್ಕರ್ನಾಗ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಬೇಕಾದ್ರೆ ಸೇರಿಸ್ಕೊಂಡು ಇದನ್ನ ನಾವು ಒಂದು ಆರ್ಯೋಳು ಸೀಟಿ ಮಾಡಿಸ್ಬೇಕಾಗ್ತಿತ್ರಿ ಅಂದ್ರೆ ಭಾರಿ ಮಸ್ತಾಗಿ ಬೇಳೆ ಬೇಯ್ತವು ಅಂದ್ರೆ ಸಣ್ಣಾಗಿ ಪೇಸ್ಟ್ ಮಾಡ್ಕೋಬೋದು ಆಮೇಲೆ ಬೇಲಿಲ್ಲ ಬೇಳೆ ಅಂದ್ರೆ ಅಷ್ಟೊಂದು ಚಲೋ ಇರೋಂಗಿಲ್ಲ ಮತ್ತು ಆರ್ಗಾನಿಕ್ ಬೆಲ್ಲ ತೊಗೊಂಡಿನಿ ನಾನು ಇದಕ್ಕೆ ಆರ್ಗಾನಿಕ್ ಬೆಲ್ಲ ತೊಗೊಳ್ರಿ ಮತ್ತು ಒಂದು ಬಟ್ಲ ನಾನು ಮೈದಾ ಹಿಟ್ಟು ಒಂದು ಬಟ್ಲ ಗೋಧಿ ಹಿಟ್ಟು ತಗೊಂಡಿನಿ ಕಣಕ ಮಾಡಕ್ಕೆ ಇದು ಇದೇ ಥರ ನೀವು ತೊಗೊಂಡ್ರಿ ಅಂದ್ರೆ ಭಾರಿ ಮಸ್ತ್ ಬರ್ತಾವು ಹೋಳಿಗೆ ಒಂದು ಬಟ್ಲ ಗೋಧಿ ಹಿಟ್ಟಿಗೆ ಒಂದು ಬಟ್ಲ ಮೈದಾ ಹಿಟ್ಟು ಎರಡು ಸಮ ಪ್ರಮಾಣದಾಗ ತೊಗೊಳ್ರಿ ಚಿಟಕಿ ಉಪ್ಪು ಯಾವುದೇ ಸ್ವೀಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಬೇಕಾಗ್ತೈತಿ ಭಾಳಷ್ಟಲ್ಲ ಒಂದು ಚಿಟಿಕೆಗಿಂತ ಕಡಿಮೆನ ಅಂತ ಹೇಳ್ಬೋದು ಅಷ್ಟು ಉಪ್ಪನ್ನ ಹಾಕ್ಕೊಳ್ರಿ ಮತ್ತು ಇದು ಕಲರ್ ಚೆನ್ನಾಗಿ ಬರೋಕ್ಕೋಸ್ಕರ ಅರ್ಶಿನದ ಪೌಡ್ರ್ ಹಾಕ್ಕೊಂಡೀನಿ ನೀವು ಇಷ್ಟ ಇದ್ದರೆ ನೀವು ಅರ್ಶನದ ಪೌಡ್ರ್ ಹಾಕ್ಕೊಬೋದು ಅಂದ್ರೆ ನೀವು ಹಂಗೆ ಮಾಡ್ಕೊಬೋದು ಇಷ್ಟೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಡ್ರೈ ಆಗಿ ಮೈದಾ ಹಿಟ್ಟು ಗೋಧಿ ಹಿಟ್ಟು ಎಲ್ಲನೂ ನಾವು ಮಿಕ್ಸ್ ಮಾಡ್ಕೊಂಡ್ರೆ ಒಂದಕ್ಕೊಂದು ಸೇರ್ಕೊತವು ಆಮೇಲೆ ನೀರನ್ನ ಮಿಕ್ಸ್ ಮಾಡ್ಕೊ ಅಂತ ಚಪಾತಿ ಅದಕ್ಕಿಂತ ಭಾಳ ಮೆತ್ತಗೆ ನಾವು ಮಾ ನಾತ್ಕೋಬೇಕಾಗ್ತೈತಿ ನಾವು ಎಷ್ಟು ಚಲೋತ್ನಾಗಿ ಹಿಟ್ಟು ನಾದ್ಕೊತೀವಿ ಕಣಕನ ಅಷ್ಟು ಮಸ್ತಾಗಿ ಹೋಳಿಗೆ ಬರ್ತಾವು ನೀವೇನಾದರೂ ಗಟ್ಟಿ ಏನಾದರೂ ನಾದ್ಕೊಂಡ್ರಿ ಅಂದ್ರೆ ಹೋಳಿಗೆ ಗಟ್ಟಿಯಾಗಿ ಬರ್ತಾವು ಅದಕ್ಕೆ ಮೊದಲು ಇದು ಭಾಳ ಮೇನ್ ನೋಡ್ರಿ ಇದು ನಾನು ಯಾವ ಥರ ಕಲಿಸ್ತೇನೆ ನೋಡ್ಕೊಳ್ರಿ ಒಂದು ಸಾರಿ ತುಂಬ ಚೆನ್ನಾಗಿ ಬರ್ತಾವೆ ಹೋಳಿಗೆ ಈ ಥರ ಕಲಿಸೋದ್ರಿಂದ ನೀರು ಸ್ವ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂತ ಹೋಗ್ಬೇಕು ಈಗ ನಾನು ಸ್ವ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಾಕತ್ತೀನಿ ಇದನ್ನು ಒಂದು ಗಂಟೆ ಕಾಲ ನಾವು ನೆನಕಿಡ್ಬೇಕಾಗ್ತತಿ ಚಲೋತ್ನಾಗಿ ಮಿಕ್ಸ್ ಕಲಸಿಟ್ಟು ಒಂದು ಗಂಟೆ ಆದಮೇಲೆ ನೀವು ಇದನ್ನ ಹೋಳ್ಗೆ ಮಾಡಿರಿ ಅಂದ್ರೆ ಭಾರಿ ಮಸ್ತಾಗಿ ನೆಂದಿರ್ತೈತಿ ಹಿಟ್ಟು ನಾವು ಹೆಂಗೆ ತೀಡ್ತೀವಿ ಹಂಗೆ ಮಸ್ತಾಗಿ ಬರ್ತತಿ ಈ ಹೋಳಿಗೆ ನೋಡಿರಿ ಈಗ ನಾನು ಚಲೋತ್ನಾಗ ನಾದ್ಕೊಂಡೇನಿ ನೋಡ್ಬೋದು ನೀವು ಈ ಥರ ಇರಬೇಕು ನೋಡಿರಿ ಹಿಟ್ಟು ಕರೆಕ್ಟ್ ಹದ ಬಂದೈತಿ ನೋಡ್ಬೋದು ನೀವು ಇಷ್ಟಿರ್ಬೇಕು ಈಗ ಇದ್ರ ಮೇಲೆ ಎಣ್ಣೆ ಹಾಕ್ಕೊಂಡು ನೆನಕಿಡಣ್ರಿ ಎಣ್ಣೆ ಹಾಕ್ಕೊಂಡು ಚಲೋತ್ನಾಗೆ ಇನ್ನೊಂದು ಸಾರಿ ನಾತ್ಕೊಂಡು ಇದನ್ನ ಒಂದು ಗಂಟೆ ಕಾಲ ನಾನು ಒಂದು ಪ್ಲೇಟ್ ಮುಚ್ಚಿ ಇಡ್ತೇನೆ ಈಗ ಕಣಕ ರೆಡಿ ಆತು ಇನ್ನು ಹೂರಣ ರೆಡಿ ಮಾಡ್ಕೊಳ ಕುಕ್ಕರ್ನ ಆರೈತಿಲ್ಲ ಅಂತ ನೋಡ್ಕೋಬೇಕಾಗ್ತೈತಿ ಒಂದು ಏಳು ಸೀಟಿ ಮಾಡ್ಸೇನೆ ನಾನೀಗ ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕ್ಕೊಳ್ಳ್ರಿ ಅಂದರೆ ಚಲೋತ್ನಾಗೆ ನೆನಿತೈತಿ ಮಸ್ತಾಗಿ ಈಗ ಎಣ್ಣೆನ ಮೇಲೆಲ್ಲ ಹಾಕ್ಕೊಂಡು ಪ್ಲೇಟ್ ಮುಚ್ಚಿ ಒನ್ ಅವರು ನಾನು ಬಿಟ್ಟೀನಿ ಒನ್ ಅವರ್ ಬಿಟ್ಟಾದ ನಾನು ತೋರಿಸ್ತೀನಿ ಯಾವ ಥರ ಆಗೈತಿ ಅಂತ ಹೇಳಿ ಈಗ ನಾನು ಹೂರ್ಣ ಮಾಡೋಕೆ ನೋಡ್ರಿ ಆರ್ಗಾನಿಕ್ ಬೆಲ್ಲ ತೊಗೊಂಡ್ರೆ ನಿಮ್ಗೆ ಭಾರಿ ಸ್ವೀಟು ಭಾರಿ ಆರೋಗ್ಯಕ್ಕೂ ಒಳ್ಳೇದು ಮತ್ತು ಸ್ವೀಟು ಇರುತ್ತೆ ಆರ್ಗ್ಯಾನಿಕ್ ಬೆಲ್ಲ ತೊಗೊಳ್ರಿ ಬೆಲ್ಲನ ತುರಿದು ರೆಡಿ ಮಾಡಿ ಇಟ್ಕೊಂಡಿನಿ ಅದ್ರ ಜೊತೆಗೆ ಮೂರು ಏಲಕ್ಕಿ ತೊಗೊಂಡಿನಿ ಏಲಕ್ಕಿನ ಈ ಥರ ಕುಟ್ಟಿ ಪುಡಿ ಮಾಡಿ ಇಟ್ಕೊತೀನಿ ಅದನ್ನು ಹುಣ್ಣದೊಳಗೆ ಹಾಕಿ ಸೇರಿಸ್ಕೊಂಡು ಮಾಡ್ಕೋಬೇಕಾಗ್ತತಿ ಈಗ ಚಲೋತ್ನಾಗಿ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಾಕತ್ತೀನಿ ಏಲಕ್ಕಿ ಪೌಡ್ರನ್ನ ರೆಡಿ ಮಾಡ್ಕೊಂಡ್ಮೇಲೆ ಬೆಲ್ಲನೂ ಸಹಿತ ರೆಡಿ ಮಾಡಿ ರೆಡಿ ಮಾಡಿಟ್ಟೇನು ನೋಡ್ಬೋದು ನೀವು ಇಲ್ಲಿ ತುರಿದಿಟ್ಕೊಂಡೇನಿ ಮತ್ತು ಈಗ ನೋಡ್ರಿ ಕುಕ್ಕರ್ನ ನಾನು ಆರಿಂದ ತೆಗಿ ತೋರ್ಸಾಕತ್ತೀನಿ ಯಾವ ಥರ ಆಗೈತಿ ಎಷ್ಟು ಚೆಂದ ಬೆಂದತಿ ಅಂತ ಹೇಳಿ ಕಾಳು ತೋರಿಸ್ತೆ ನಿಮ್ಗೆ ಯಾವ ಥರ ಇರಬೇಕು ಅಂಥೇಳಿ ನೋಡ್ರಿ ಹಿಂಗೆ ಮಾಡಿದರೆ ಇದು ಚೆನ್ನಾಗಿ ಸಣ್ಣ ಆಗಬೇಕು ಅಷ್ಟು ಇರ್ಬೇಕು ನೋಡ್ಬೋದು ನೀವು ಎಷ್ಟು ಚೆಂದಗೆ ಸಣ್ಣ ಆಗುತ್ತೆ ನೋಡ್ರಿ ಈ ಥರ ಚಲೋತ್ನಾಗೆ ಬೇಯಿಸ್ಕೋಬೇಕು ಈ ನೀರನ್ನ ನಾವು ಬೇಯಿಸಿದ ನೀರನ್ನ ವೇಸ್ಟ್ ಮಾಡೋದು ಬೇಡ ಇದರೊಳಗೆ ನಾವು ಹೋಳಿಗೆ ಸಾರು ಮಾಡ್ಕೋಬೋದು ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಯಾವ ಥರ ಹೋಳಿಗೆ ಸಾರು ಮಾಡ್ತೀವಿ ಅನ್ನೋದನ್ನ ಮುಂದಿನ ವಿಡಿಯೋ ನಿಮ್ಗೆ ಬರ್ತೈತಿ ಕಟ್ಟಿನ ಸಾರು ಕೂಡ ನಾನು ಮಾಡಿ ತೋರಿಸ್ತೀನಿ ಇದೇ ಥರ ನೀವು ಕಟ್ಟಿನ ಸಾರು ಮಾಡ್ಕೊಳ್ರಿ ಸಖತ್ ಟೇಸ್ಟಿಯಾಗಿರ್ತೈತಿ ಭಾರಿ ಇಷ್ಟಪಡ್ತಾರೆ ಎಲ್ಲರೂ ಅಷ್ಟು ರುಚಿಯಾಗಿರ್ತೈತಿ ಈ ಕಟ್ಟಿನ ಸಾರು ಎಲ್ಲರೂ ಇಷ್ಟಪಡ್ತಾರೆ ಈ ಕಟ್ಟನ್ನ ಒಂದು ಸೈಡು ತೆಗೆದಿಟ್ಟು ಬರೇ ನೋಡ್ರಿ ನೀರು ಇಲ್ದಂಗೆ ಇದನ್ನ ಬೇಳೆನ ಒಂದು ಸೈಡು ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಸ್ವಲ್ಪ ಆರಬೇಕು ಬೇಳೆ ಆಮೇಲೆ ಇದಕ್ಕೆ ನಾವು ಬೆಲ್ಲ ಸೇರಿಸ್ಕೋಬೇಕು ಬೆಲ್ಲ ತುರಿದಿಟ್ಕೊಂಡೇವೆಲ್ಲ ಏಲಕ್ಕಿ ಪೌಡ್ರು ಬೆಲ್ಲ ಎರಡನ್ನೂ ನಾನು ಇದರೊಳಗೆ ಸೇರಿಸ್ಕೊಂತೀನಿ ಈಗ ನೋಡ್ರಿ ಕಟ್ಟನ ಒಂದು ಸೈಡು ತೆಗ್ದಿಟ್ಕೊಂಡಿನಿ ಆಮೇಲೆ ಈಗ ಇದಕ್ಕೆ ಬೆಲ್ಲ ಸೇರಿಸ್ಕೊಂತೀನಿ ಬೆಲ್ಲ ಸೇರಿಸ್ಕೊಂಡು ಇದು ಗಟ್ಟಿ ಆಗೋವರೆಗೂ ನಾವು ಬೇಯಿಸ್ಕೋಬೇಕಾಗ್ತೈತಿ ಸಣ್ಣ ಉರಿ ಒಳಗೆ ಈಗ ಬೆಲ್ಲ ಮತ್ತು ಏಲಕ್ಕಿ ಪೌಡ್ರೂ ಬೆಲ್ಲದಾಗ ಸೇರಿಸ್ಕೊಂಡಿನಿ ನಾನು ಅದನ್ನು ಇದರೊಳಗೆ ಹಾಕೊಂಡು ಹಾಕತ್ತೀನಿ ಈಗ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆನ್ ಮಾಡಿಕೊಂಡು ಲೋ ಫ್ಲೇಮ್ನಾಗ ನಾವು ಇದನ್ನ ಕುದಿಸ್ಕೋಬೇಕಾಗ್ತೈತಿ ಅಂದರೆ ಗಟ್ಟಿ ಆಗೋವರೆಗೂ ಬೆಲ್ಲ ಎಲ್ಲ ಕರಿಗಿ ಅದು ಗಟ್ಟಿ ಆಗೋವರೆಗೂ ನಾವು ಇದನ್ನ ಕುದಿಸಿ ಆಮೇಲೆ ಹೂಣ ರೆಡಿ ಮಾಡ್ಕೋಬೇಕ್ರಿ ಈಗ ನೋಡ್ರಿ ನಾನು ಕುದಿಸ್ಕೊಂಡೇನಿ ಬೆಲ್ಲ ಗಟ್ಟಿ ಹಾಕೊಂತ ಬರಕತ್ತೈತಿ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು ನೋಡ್ರಿ ಇಷ್ಟು ಗಟ್ಟಿ ಆತಂದ್ರೆ ಸಾಕು ಈಗ ನಾನು ಮಿಕ್ಸರ್ ಜಾರಿಗೆ ಒಂದು ಸ್ವಲ್ಪ ಹಾರಬೇಕಿದು ಅತಿ ಆರೋದು ಬೇಡ ಒಂದು ಆರಿಂದ ನೋಡ್ರಿ ಈ ಥರ ಗಟ್ಟಿ ಆಗ್ತೈತಿ ಈಗ ಮಿಕ್ಸರ್ ಜಾರೊಳಗೆ ನಾನು ಅದನ್ನು ಹುರ್ಣಾನ ಹಾಕೋ ಅಂತ ಹೇಳಿ ಅದನ್ನು ಬ್ಯಾಳಿ ಮತ್ತು ಬೆಲ್ಲ ಮಿಕ್ಸ್ ಐತಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಂಡು ಬಂದೇನಿ ಇಷ್ಟು ಆರಿಂದ ನೋಡ್ರಿ ಇದು ಕರೆಕ್ಟ್ ಹದ ಆಗೈತಿ ಇಷ್ಟಾದ್ರೆ ಸಾಕು ಈಗ ಎಲ್ಲಾನು ಅದ ಥರ ನಾನು ರುಬ್ಬಿ ಸಣ್ಣಗೆ ರುಬ್ಬಿ ಇಟ್ಕೊತೀನಿ ರೆಡಿ ಮಾಡಿ ಹುರ್ಣನ ಎರಡೂ ನಾನು ರೆಡಿ ಮಾಡಿ ಇಟ್ಕೊಂಡೆ ನೋಡ್ಬೋದು ನೀವು ಈಗ ರೌಂಡ್ ಮೊದಲು ನಾನು ಹೋಳ್ಗೆ ಹಾಳಿ ತೊಗೊಂಡೇನಿ ನೀವು ಯಾವ್ದಾರ ಒಳಗರ ಮಾಡ್ಕೊಬೋದು ನಾನು ಹೋಳಿಗೆ ಹಾಳಿ ತೊಗೊಂಡ್ರೆ ಅದು ಚೆನ್ನಾಗಿ ಬರ್ತಾವೆ ಎಷ್ಟು ತಿದ್ದಿದ್ರು ಭಾರಿ ತಳ್ಳಿಗೆ ಭಾರಿ ಮಸ್ತ್ ಬರ್ತಾವೆ ಮತ್ತು ಹಂಚಿಗೆ ಹತ್ತಂಗಿಲ್ಲ ಈ ಹೋಳಿಗೆ ಹಾಳಿ ತೊಗೊಂಡ್ರೆ ನೋಡಿರಿ ಈ ಥರ ನಾನು ರೌಂಡಾಗಿ ಹುರ್ಣ ಮಾಡಿ ರೆಡಿ ಮಾಡಿ ಇಟ್ಕೊಳಕತ್ತೀನಿ ಭಾಳ ಈಸಿ ಆಗ್ತೈತಿ ಈ ಥರ ಮಾಡಿ ಇಟ್ಕೊಳೋದ್ರಿಂದ ಪಟ್ ಪಟ್ ಅಂಥೇಳಿ ಮಾಡಿಬಿಡ್ಬೋದು ನೋಡ್ರಿ ಹೂರ್ಣ ಎಷ್ಟು ಮಸ್ತ್ ಬಂದೈತಿ ನೋಡಿದ್ರನ ಗೊತ್ತಾಗ್ತೈತಿ ನಿಮ್ಗ ಹೂರ್ಣ ಕಣಕ ಎರಡು ಕರೆಕ್ಟ್ ಇದ್ರ ಮಾತ್ರ ಹೋಳ್ಗಿ ಮಾಡಾಕ ಪರ್ಫೆಕ್ಟ್ ಆಗಿ ಬರ್ತೈತಿ ಹೂರ್ಣ ಕಣಕ ಭಾರಿ ಮಸ್ತ್ ಹದ ಬಂದೈತಿ ಅಂತ ಹೇಳ್ಬೋದು ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ ಕರೆಕ್ಟ್ ಇದರನ ಇರ್ಬೇಕ್ರಿ ಈಗ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಕಣಕ ಈಗ ನೆಂದಿರ್ತತಿ ಒನ್ ಅವರ್ ಬಿಟ್ಟು ನೀವು ಹೋಳಿಗೆ ಮಾಡಿರಿ ಕಣಕ ಚಲೋತ್ನಾಗ ನೆನಿಬೇಕು ಈಗ ರೌಂಡಾಗಿ ಮಾಡಿ ರೆಡಿ ಮಾಡಿ ಈಗ ನೀವು ದೊಡ್ಡ ಸೈಜ್ ಬೇಕಾದರೂ ಮಾಡ್ಕೊಬೋದು ನಿಮ್ಗೆ ಯಾವ ಸೈಜ್ ಬೇಕಾದರೂ ನೀವು ಹೋಳಿಗೆ ಮಾಡ್ಕೋಬೋದು ನೋಡ್ರಿ ಈಗ ನಾನು ಕಣಕ ತೋರ್ಸೀನಿ ತುಂಬ ಚೆನ್ನಾಗಿತ್ತು ಕಣಕ ಕೂಡ ಈಗ ಈ ಥರ ನಾನು ಸ್ವಲ್ಪ ಕಣಕ ತೊಗೊಂಡು ಸುತ್ತಲೂ ನೋಡ್ರಿ ಈ ಥರ ಮಾಡಿಕೊಂಡು ಎಣ್ಣೆ ಹಚ್ಕೋಬೇಕು ಕೈಗ ಕಣ್ ಕೈಗೆ ಎಣ್ಣೆ ಹಚ್ಕೊಂಡು ನೋಡ್ಬೋದು ನೀವು ಈ ಹೋಳ್ಗೆ ಮಾಡೋದಕ್ಕಿಂತ ಮೊದ್ಲು ಒನ್ ಅವರು ಕಣಕಾನ ನಾನು ನೆನಕಿಟ್ಟಿದ್ನಲ್ಲ ಆ ಕಣಕನ ಇನ್ನೊಮ್ಮೆ ಚಲೋ ಚಲೋತ್ನಾಗಿ ನಾವು ಎಣ್ಣೆ ಒಳಗೆ ನಾತ್ಕೋಬೇಕಾಗ್ತೈತಿ ಚಲೋತ್ನಾಗಿ ನಾದ್ಕೊಂಡಾದ್ಮೇಲೆ ಹತ್ಕೊಂಡಾದ್ಮೇಲೆ ಸ್ವಲ್ಪ ಕಣಕ ತೊಗೊಂಡು ನೋಡಿರಿ ಈಗ ನಾನು ಮಾಡಿ ತೋರ್ಸಕತೆ ಅಂದರೆ ಈ ಥರ ಒಳಗಡೆ ಹೂರ್ಣ ಇಟ್ಟು ಫಿಲ್ ಮಾಡಬೇಕಾಗ್ತೈತಿ ಆಮೇಲೆ ಈಗ ಹೋಳ್ಗೆ ಹಾಳಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತು ಇದ್ರ ಮೇಲೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ತಡ್ತಾ ಹೋಗ್ಬೇಕು ಈ ಥರ ಕೈಯಿಂದರ ಮಾಡ್ಕೋಬೋದು ಇಲ್ಲಾಂದ್ರೆ ಲತ್ತಿ ಮಣಿಯಿಂದ ನೀವು ಲಟಿಸ್ಬೋದು ಇಲ್ಲಾಂದ್ರೆ ಕೆಳಗಡೆ ಒಂದು ಪ್ಲಾಸ್ಟಿಕ್ ಪೇಪರು ಮತ್ತು ಈ ಥರ ಹೋಳ್ಗಿನ ಇಟ್ಟು ಮೇಲೆ ಒಂದು ಪ್ಲಾಸ್ಟಿಕ್ ಪೇಪರು ಇಟ್ಟು ತಿದ್ದುಬೌದು ನಿಮ್ಗೆ ಯಾವ ಥರ ಈಸಿ ಆಗ್ತೈತಿ ಆ ಥರ ಮಾಡ್ಕೊಬೋದು ತುಂಬ ಚೆನ್ನಾಗಿ ಬರ್ತೈತೆ ನೋಡ್ಬೋದು ನೀವೀಗ ಎರಡು ಕರೆಕ್ಟ್ ಹದ ಇತ್ತಂದ್ರೆ ಹೋಳಿಗೆ ಸೂಪರಾಗಿ ಬರ್ತಾವು ಕಣಕ ಮತ್ತು ಹೂರ್ಣ ಎರಡು ಚಲೋತ್ನಾಗಿ ನಾವು ಮಾಡ್ಕೋಬೇಕಾಗ್ತೈತಿ ರೆಡಿನ ಇದೇ ಥರ ನಾನು ತೋರ್ಸೇನಲ್ಲ ಈ ಥರ ಮಾಡ್ಕೊಂಡು ನೋಡ್ರಿ ನಿಮ್ಮ ಹೋಳಿಗೆ ಎಲ್ಲರೂ ಇಷ್ಟಪಡ್ತಾರೆ ಭಾರಿ ಮಸ್ತಾಗಿ ಮೆತ್ತಗೆ ಭಾರಿ ಟೇಸ್ಟಿಯಾಗಿರ್ತಾವು ಈಗ ನಿಮ್ಗೆ ಎಷ್ಟು ದೊಡ್ಡ ಸೈಜ್ ಬೇಕು ಅಷ್ಟು ದೊಡ್ಡದಾಗಿ ಮತ್ತು ಎಷ್ಟು ತೆಳ್ಳಗೆ ಬೇಕು ಎಷ್ಟು ದಪ್ಪಗೆ ಬೇಕು ಮಾಡ್ಕೋಬೋದು ನಿಮಗೆ ದಪ್ಪಗೆ ಬೇಕು ಹೋಳ್ಗೆ ಅಂದ್ರೆ ನೀವು ದಪ್ಪಗೆ ಮಾಡ್ಕೊಬೋದು ತೆಳ್ಳಗೆ ಬೇಕಂದ್ರೆ ಈ ಥರ ನೀವು ತೆಳ್ಳಗೂ ಸಹಿತ ಮಾಡ್ಕೊಬೋದು ಈ ಹಾಳಿಯೊಳಗೆ ನೀವು ಮಾಡೋದ್ರಿಂದ ಹಂಚಿ ಒಟ್ಟ ಈ ಹಾಳಿ ಹತ್ತಂಗಿಲ್ಲ ಅಂದ್ರೆ ಪ್ಲಾಸ್ಟಿಕ್ ಆದ್ರೆ ಹಿಡ್ಕೊಂಡು ಬಿಡ್ತೈತಿ ಹಂಚಿಗೆ ಹಾಕಿದಾಗ ಸುಡ ಹಂಚಿಗೆ ಹಾಕಿದಾಗ ಅದಕ್ಕೆ ಈ ಥರ ಹೋಳಿಗೆ ಹಾಳಿ ಸಿಗ್ತಾವೆ ನಿಮ್ಗೆ ಕೇಳಿದಾಗ ಕಿರಾಣಿ ಶಾಪ್ಗಳಲ್ಲಿ ತಂದು ನೀವು ಮಾಡ್ಕೋಬೋದು ಹೋಳಿಗೆ ಮಾಡ್ಬೋದು ಇದ್ರೊಳಗೆ ಮತ್ತು ತಾಲಿ ಪಟ್ಟು ಮಾಡ್ಬೋದು ಎಲ್ಲನೂ ಮಾಡ್ಕೋಬೋದು ಈಗ ನಾನು ಹಂಚ್ ಕಾಯಕ್ಕೆ ಇಟ್ಟಿದ್ನಿ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಈಗ ನಾನು ಮಾಡಿದ ಹೋಳ್ಗಿನ ಇದ್ರ ಮೇಲೆ ಹಾಕ್ಕೊಂಡು ಆಮೇಲೆ ಈ ಥರ ನೋಡ್ರಿ ಈ ಥರ ಒತ್ತಿದ್ರೆ ತಾನೇ ಬಿಟ್ಟು ಬರ್ತೈತಿ ಯಾವುದೇ ಪ್ರಾಬ್ಲಮ್ ಇರೋಂಗಿಲ್ಲ ಬ್ಯಾಸ್ರೂ ಆಗಂಗಿಲ್ಲ ಹೋಳ್ಗೆ ಮಾಡೋಕೆ ಅದಕ್ಕೆ ಈಗ ನೋಡ್ರಿ ಹಾಕಿನಿ ನಾನು ಸ್ವಲ್ಪ ಹೊತ್ತಾಗಿಂದ ಇದ್ರ ಮೇಲೆ ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕ್ಕೊಂಡು ಚಲೋ ಎರಡು ಸೈಡು ಬೇಯಿಸ್ಕೊಂಡ್ರೆ ನಮ್ಮ ಹೋಳಿಗೆ ಬೇಳಿ ಹೋಳ್ಗೆ ರೆಡಿ ಆಗ್ತಾವ್ರಿ ದಪ್ಪ ಮಾಡ್ಕೊಂಡ್ರೆ ಉಬ್ಬಿ ಮಸ್ತಾಗಿ ಬರ್ತಾವೋ ನಾನು ತೆಳ್ಳಗೆ ಮಾಡೀನಿ ನಮ್ಗೆ ತೆಳ್ಳಗೆ ಇಷ್ಟ ಹಿಂಗಾಗಿ ತೆಳ್ಳಗೆ ಮಾಡ್ಕೊಂಡೀವಿ ನೀವು ದಪ್ಪಗೆ ಬೇಕಾದ್ರೆ ಮಾಡ್ಕೋಬೋದು ತುಂಬ ಚೆನ್ನಾಗಾಗಿದ್ವು ಭಾರಿ ಮೆತ್ತಗೆ ಭಾರಿ ಮಸ್ತಾಗಿ ಬಂದಿದ್ವು ಈ ಹೋಳಿಗೆ ಸೈಡ್ ದಂಡಿ ಗಿಂಡಿ ಏನೂ ಅಷ್ಟೊಂದು ನೋಡ್ರಿ ದಪ್ಪ ಆಗಿಲ್ಲ ತುಂಬ ಚೆನ್ನಾಗಿ ಬಂದವು ಇದೇ ಥರ ನಾನು ಹೇಳಿದಂಗೆ ನೀವು ಮಾಡ್ಕೊಂಡ್ರಿ ಅಂದ್ರೆ ಸೂಪರಾಗಿ ಬರ್ತಾವೆ ಹೋಳಿಗೆ ಒಂದು ಸಾರಿ ಮಾಡಿ ನೋಡ್ರಿ ನೀವು ಇಷ್ಟಪಡ್ತೀರಿ ಎಷ್ಟು ಸಖತ್ತಾಗಿ ಅವ್ನು ನೋಡಿದ್ರೆ ಗೊತ್ತಾಗ್ತೈತಿ ಎಷ್ಟು ಮಸ್ತಾಗಿ ಅಂತ ಹೇಳಿ ಇದ್ರ ಮೇಲೆ ತುಪ್ಪ ಹಾಕೊಂಡು ತಿನ್ನಾಕತ್ರ ಏನು ಹೇಳ್ತೀರಿ ಅದರ ರುಚಿ ಸಖತ್ತಾಗಿ ಇರ್ತಾವೆ ಈ ಹೋಳಿಗೆ ಬೇಳಿ ಹೋಳಿಗೆ ಯುಗಾದಿ ಹಬ್ಬಕ್ಕೆ ಮಾಡ್ಕೊಂಡ್ ತಿನ್ರಿ ನೋಡಿರಿ ರೆಡಿ ಆತು ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ನಾವು ಮಾಡುವಂತಹ ಬ್ಯಾಳಿ ಹೋಳಿಗೆ ಕಡ್ಲಿ ಬೇಳೆ ಹೋಳಿಗೆ ಎಷ್ಟು ಮಸ್ತಾಗಿತ್ತು ನೋಡ್ಬೋದು ನೀವು ನೋಡಿದ್ರನ್ನ ಗೊತ್ತಾಗ್ತೈತಿ ಇದೇ ಥರ ನಾನು ಎಲ್ಲಾನು ಮಾಡಿ ಇಡ್ತೇನೆ ಈಗ ನೋಡಿದ್ರಲ್ಲ ಈ ವಿಡಿಯೋ ಹೆಂಗೆ ಅನ್ನಿಸ್ತು ನಿಮ್ಗೆ ನೋಡಿಂದ ಒಂದು ಸಾರಿ ಟ್ರೈ ಮಾಡಿರಿ ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ